ಹಲೋ, ನನ್ನ ಹೆಸರು ಬಂದುಬಿಟ್ಟು ಎಲ್ಲಪ್ಪ ಪಿ ಬೊಮ್ಮನಿಗೆ ಅಂಥೇಳಿ. ಯಾಕೆ ಇವತ್ತು ನಿಮ್ಮ ಮುಂದೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಪ್ಪ ಅಂದರೆ, ಸಹಜವಾಗಿ ಒಂದು ಮೆಂಟಲ್ ಎಬಿಲಿಟಿಯ ಕುರಿತು ಹಲವಾರು ವಿದ್ಯಾರ್ಥಿಗಳ ಒಂದು ಪ್ರಸ್ತುತ ಸ್ಥಿತಿಯನ್ನು ನಾನು ಗಮನಿಸಿದಾಗ, ಹಲವಾರು ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಗಣಿತ ಒಂದು ಕಬ್ಬಿಣದ ಕಡಲೆ ಹಾಕಿಕೊಳ್ಬಿಟ್ಟಿದೆ. ಅದನ್ನು ಎಷ್ಟು ಸಾಧ್ಯ ಆದಷ್ಟು ನಾವು ಪ್ರಯತ್ನಪಟ್ಟು ಕಲಿಯುವಂಥದ್ದು ಅಥವಾ ನಮ್ಮ ಮೇಲೆ ರೆಸ್ಟ್ರಿಕ್ಷನ್ ಹಾಕ್ಕೊಂಡು ಕಲಿಯುವಂಥದ್ದು ಆಗಿಬಿಟ್ಟಿದೆ. ಸೊ ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮದೇ ಆದಂಥ ಒಂದು ಹೊಸ ವಿಶೇಷ ಚೈತನ್ಯವನ್ನು ನಿಮಗೆ ಕೊಡಬೇಕು. ಅದನ್ನು ಎಷ್ಟು ಸಾಧ್ಯ ಆಗುತ್ತೆ, ದಿನನಿತ್ಯ ಜೀವನದಲ್ಲಿ ನಾವೆಲ್ಲ ಬಳಸ್ತೀವಿ ಅನ್ನೋದನ್ನು ನಿಮ್ಮ ಮುಂದೆ ಇವತ್ತೇ ಮೆಂಟಲಿ ಸ್ಟ್ರೆಸ್ ಆಗದ ರೀತಿಯಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ವಿ. ದಿನನಿತ್ಯ ಸಹಜವಾಗಿ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ. ಇವತ್ತು ಸ್ಪರ್ಧಾ ಜಗತ್ತಿನಲ್ಲಿ ನಾವಿರೋದ್ರಿಂದ ಅಥವಾ ಸ್ಪರ್ಧೆಯನ್ನು ನಮ್ಮ ಮುಂದೆ ಇಡೀ ಜಗತ್ತು ನೋಡ್ತಾ ಹೋದಂಗೆಲ್ಲ ಹಲವಾರು ರೀತಿಯಂಥ ಸಮಸ್ಯೆಗಳಲ್ಲಿ ನಾವು ಕಾಣಿಸ್ತಾ ಇದ್ವಿ. ಅದರ ಆಚೆಗೆ ನಮಗೊಂದು ಉದ್ಯೋಗ, ಅದರ ಜೊತೆಗೆ ಹಸಿವು, ಅದರ ಜೊತೆಗೆ ಈ ಒಂದು ಇಡೀ ಸಮೂಹವನ್ನು ಕ್ಯಾರಿ ಮಾಡುವಂಥ, ಕರೆದುಕೊಂಡು ಹೋಗುವಂಥ ಕೆಲಸ ಆಗಬೇಕಾಗಿತ್ತು. ಸೊ ಆ ರೀತಿ ಉದ್ದೇಶವನ್ನು ಇಟ್ಟುಕೊಂಡು ನಾವು ಎಷ್ಟೋ ವಿದ್ಯಾರ್ಥಿಗಳನ್ನು ನೋಡಿದಾಗ ಗಣಿತ ಅಂದ ತಕ್ಷಣ ಮೂಗು ಮುರಿಯುವಂಥ ಕೆಲಸ ಆಗ್ತಾ ಇದೆ. ಅದನ್ನು ಹೋಗೋಲಾಡಿಸುವಂಥ ಒಂದು ಪ್ರಯತ್ನವನ್ನು, ಒಂದು ಸಣ್ಣ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಂದಿದ್ದೀನಿ. ಸೊ ಹಾಗಾದರೆ ಏನು ಹೊರಡ್ತಾ ಇದ್ದೀನಿ? ಗಣಿತ ಅಂದ ತಕ್ಷಣ ಸಾಮಾನ್ಯವಾಗಿ ಒಂದು ಸಂಗೀತದ ಆಲಾದನೆ ಅಂತ, ಆಲಾಪನೆಯ ರೀತಿಯಲ್ಲಿ ನಮಗೆ ಕೇಳಿಸುತ್ತೆ. ಅಷ್ಟು ಒಂದು ಮೃದುವಾದಂಥ ವಿಷಯವನ್ನು ನಾವು ತಿಳ್ಕೋಬೇಕಾಗಿದೆ. ಸಹಜವಾಗಿ ಇದ್ರ ಹುಟ್ಟು, ಇದರ ಒಂದು ಪ್ರಸ್ತುತಿ ಭಾಳ ದೂರ ಹೋಗೋದು ಬೇಡ. ನಿತ್ಯ ನಮ್ಮ ಕರ್ಮಗಳಲ್ಲೇ ನಾವು ಗಣಿತವನ್ನು ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಬರುತ್ತೆ? ಸಹಜವಾಗಿ ನಾವು ಮಾತಾಡ್ತಾ ಇರ್ತೀವಿ ಅಥವಾ ಇಡೀ ಇವತ್ತು ಎಂಥ ಸಮಸ್ಯೆಯಲ್ಲಿದೆಯಪ್ಪ ಅಂದರೆ, ಎಲ್ಲ ಫ್ಯಾಮಿಲಿಯವರು ಕೂಡಿದ್ದೀವಿ, ನಾವು ಕೂಡಿಕೊಂಡು ಒಂದು ಜೀವನವನ್ನು ನಡೆಸ್ತಾ ಇದ್ದೀವಿ. ಎಷ್ಟು ಅದ್ಭುತ ನೋಡಿ. ಸೊ ಸಹಜವಾಗಿ ಎಲ್ಲೋ ಇಲ್ಲೋ ಇದ್ದರು ನಮ್ಮ ಸಂಬಂಧಿಕರು, ಅವರೆಲ್ಲ ಬಂದು ನಮ್ಮ ಜೊತೆ ಇವತ್ತು ಕೂಡ್ತಾ ಇದ್ದಾರೆ. ಕೂಡಿಸುವುದು ಒಂದು, ಹಾಗೆ ಕಳೆಯುವುದು ಎಷ್ಟೋ. ಈ ಸದ್ದ ನಿವಾರಣೆ ಆದ ತಕ್ಷಣ ತಮ್ಮ ಓಟವನ್ನು ಶುರು ಮಾಡ್ತಾ ಇದೆ, ನಿವಾರಣೆಯನ್ನು ಮಾಡ್ತಾ ಹೋಗ್ತಾ ಇದ್ದೀವಿ, ಕಳೀತಾ ಹೋಗ್ತಾ ಇದ್ದೀವಿ. ಹಾಗೆ ಗುಣಿಸುವುದು, ಹಾಗೆ ಭಾಗಿಸುವುದು, ಇವುಗಳ ಗಣಿತದ ಮೂಲ ಕ್ರಿಯೆಗಳ ಜ್ಞಾನವನ್ನು ನಾವು ಪಡೆದುಕೊಂಡಿರಬೇಕು. ಸೊ ಹಾಗಾದ್ರೆ ಈ ಗಣಿತದ ಮೂಲ ಕ್ರಿಯೆಗಳ ಜೊತೆಗೆ ಒಂದು ಸ್ವಲ್ಪ ಗುಂಪು ಅನ್ನೋದು ಬರುತ್ತೆ, ಗುಂಪುಗಾರಿಕೆ ಅಂತ ಕರಿತಿರಲ್ಲ, ಅದೇ ರೀತಿ ನಮ್ಮ ಗಣಿತದಲ್ಲಿ ಗುಂಪುಗಳ ಕುರಿತು ಜ್ಞಾನವನ್ನು ಹೊಂದಬೇಕು. ಇವು ಪ್ರಮುಖವಾಗಿ ಗುಂಪುಗಳು ಯಾವ್ಯಾವ ಬರ್ತವೆ ನಿಮಗೆ ಗೊತ್ತಿದೆ. ಸಹಜವಾಗಿ 1, 2, 3, 4, 5, 6 ಹೀಗೆ ನಾವು ನೋಡ್ತಾ ಹೋಗ್ತೀವಿ. ಇವುಗಳಿಗೆ ಏನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ನಿಮಗೆ ಸಾಮಾನ್ಯವಾಗಿ ನಾನು ಈಗ ಹೇಳಿದೆ ಒಂದು ಪ್ರವೃತ್ತಿ ಬ್ಯಾಟ್ ಮಾಡೋದು ಬೇಡ ಅಂತ. ಸೊ ಸಹಜವಾಗಿ ಆಡುಭಾಷೆಯಲ್ಲಿ ಕಲಿತುಕೊಂಡು ಹೋಗ್ಬಿಟ್ರೆ ಭಾಳ ಈಸಿ ಆಗಿಬಿಡುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತದೆ. ಹಾಗೆ 0, 1, 2, 3, 4 ಬಂದರೆ ಇದು ಒಂದು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಪೂರ್ಣ ಆಗಿಬಿಡುತ್ತೆ, ಒಂದು ಗುಂಪಿಗೆ ಮತ್ತೊಂದು ಸದಸ್ಯನ ಬಂದು ಸೇರಿಕೋತಾನೆ 0 ಅನ್ನೋತ, ಹಾಗಾಗಿ ಅದನ್ನು ನಾವು ಪೂರ್ಣ ಸಂಖ್ಯೆಗಳಂತ ಕರಿತೀವಿ. ಹಾಗೆ ಮತ್ತೊಂದಕ್ಕೆ ಹೋಗ್ತಾ ಇದ್ದೀನಿ, ಏನಂತ ತಗೊಳ್ತಾ ಇದೀವಪ್ಪ ಅಂದಾಗ ಬೇರೆ ವಿಭಿನ್ನವಾದಂಥ ಸಂಖ್ಯೆಗಳನ್ನು. ನಾವೇನು ತೊಗೊಂಡ್ವಿ? ಸ್ವಾಭಾವಿಕ ಸಂಖ್ಯೆ ತೊಗೊಂಡಿದ್ವಿ, ಪೂರ್ಣ ಸಂಖ್ಯೆ ತೊಗೊಂಡಿದ್ವಿ, ಇದರ ಜೊತೆಗೆ ಪ್ಲಸ್ಸು ಮತ್ತು ಮೈನಸ್ ಕೂಡ್ಕೊಂಡ್ಬಂದ್ಬಿಟ್ರೆ ಪೂರ್ಣಾಂಕಗಳಂತ ಕರಿ. 0 ಆದ 0 ಯಾವುದು ಕೂಡಿಸಿದ್ರೆ ಏನಿಲ್ಲ, ಅದು ಒಂದು ಸಾರ್ವತ್ರಿಕ ವ್ಯಾಲ್ಯೂ ಅಂತ ಕರಿತೀವಿ, ಅಂದರೆ ಯೂನಿವರ್ಸಲ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಹಾಗೆ 1 ಬಂದಾಗ ಪ್ಲಸ್ ಆರ್ ಮೈನಸ್ 1, ನೀವು ಸಹಜವಾಗಿ ಸ್ಕೇಲನ್ನು ನೋಡಿರ್ತೀರಿ, ಅಳತೆ ಪಟ್ಟಿಯನ್ನು. ನಾವು ಯಾವಾಗಲೂ ಧನಾತ್ಮಕ ಚಿಹ್ನೆಗಳನ್ನು ತೋರಿಸಿರ್ತೀವಿ, ಪಾಸಿಟಿವ್ ನಂಬರ್ಸನ್ನು ತೋರಿಸ್ತಿರ್ತೀವಿ. ಹಾಗೆ ಎಡಗಡೆ ಹೋದಾಗ ಸಮುದ್ರದ ಮಟ್ಟವನ್ನು, ಆಳವನ್ನು ಅಳೆಯುವಾಗ ಋಣಾತ್ಮಕ ಚಿಹ್ನೆಗಳನ್ನು ತೋರಿಸಿರ್ತೀವಿ. ಇವುಗಳನ್ನು ಧನಾತ್ಮಕ ಮತ್ತು ಋಣಾತ್ಮಕ ಚಿಹ್ನೆಗಳನ್ನು ಒಳಗೊಂಡಿರುವಂಥ ಒಂದು ಭಾಗವನ್ನು ನಾವೇನಂತ ಕರಿತೀವಪ್ಪ ಅಂದರೆ ಪೂರ್ಣಾಂಕಗಳು, ಇಂಟೀಜರ್ಸ್ ಅಂತ ಕರಿತೀವಿ. ಇದನ್ನು ಮತ್ತೊಂದು ರೂಪದಲ್ಲಿ ಝೆಡ್ ಅಂತ ಕರಿತೀವಿ. ಇದು ಒಂದು ಅದ್ಭುತ ಭಾಷೆ, ಇಂಗ್ಲೀಷ್ನಲ್ಲಿ ಝೆಲಮ್ ಅಂತ ಕರಿತೀವಿ. ಅಂದರೆ ಒಟ್ಟುಗೂಡಿಸೋದು. ಬ್ಯಾಂಕಿನಲ್ಲಿ ಹೋಗಿರ್ತೀರಿ ನೀವು, ಕೂಡಿಸಿರ್ತೀರಿ ಅಮೌಂಟನ್ನು, ಮತ್ತು ಡ್ರಾ ಮಾಡ್ಕೋತೀರಿ, ಕಳೀತೀರಿ, ನಿಮ್ಮ ಅಮೌಂಟ್ನಲ್ಲಿ ಇಷ್ಟು ಡಿಡಕ್ಷನ್ ಆಯಿತು ಅಂತ ಕರಿತೀವಿ. ಸರಿ, ಹಾಗೆ ಸಮಸಂಖ್ಯೆಗಳನ್ನು ತಗೋತೀವಿ, 2, 4, 6, 8, 10 ಹೀಗೆ. ಹಾಗೆ ಬೆಸಸಂಖ್ಯೆಗಳನ್ನು ತಗೋತೀವಿ, 1, 3, 5, 7 ಹೀಗೆ ಬೆಸಸಂಖ್ಯೆಗಳನ್ನು ತಗೋತೀವಿ. ಅದರ ಜೊತೆಗೆ ಭಾಗಲಬ್ಧ ಅಂದರೆ ಒಂದು ಅಂಶ ಮತ್ತು ಛೇದಗಳನ್ನು ಒಳಗೊಂಡುವಂಥ ಒಂದು ಭಾಗವನ್ನು ನೋಡ್ತೀವಿ. ಹಾಗೆ ಅಭಾಗಲಬ್ಧ ಸಂಖ್ಯೆ ಅಂತ ತಗೋತೀವಿ. ಅವುಗಳನ್ನು ಯಾವ ರೂಪದಲ್ಲಿ ನಾವು ಸಹಜವಾಗಿ ವರ್ಗಮೂಲ ಚಿಹ್ನೆಯಲ್ಲಿ ಇಟ್ಟು ಬಳಸ್ತೀವಿ. ಹಾಗೆ ನೀವು ವರ್ಗಮೂಲ ಚಿಹ್ನೆಗಳನ್ನು, ವರ್ಗಮೂಲ 2, ವರ್ಗಮೂಲ 3, ವರ್ಗಮೂಲ 4, ವರ್ಗಮೂಲ 5 ಹೀಗೆ ತೊಗೊಂಡು ಹೋಗುವಂಥ ಚಿಹ್ನೆಗಳನ್ನು ನಾವು ಗಮನಿಸ್ತೀವಿ. ಹಾಗೆ
ಅವಿಭಾಜ್ಯ ಚಿಹ್ನೆಗಳನ್ನು ತಗೋದು, ಅವಿಚ್ಛಿನ್ನ ಸಂಖ್ಯೆಗಳನ್ನು ತಗೋದು, ಇವನ್ನೆಲ್ಲವನ್ನು ತಿಳಿದುಕೊಳ್ಳುವಂಥ ಕೆಲಸವನ್ನು ಈ ಒಂದು ಸ್ಪರ್ಧಾ ಜಗತ್ತಿನಲ್ಲಿ ನಿಮ್ಮ ಜೊತೆಗೆ ನನ್ನ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಅದರ ಜೊತೆಗೆ ಟೇಬಲನ್ನು ಹಾಕ್ತೀನಿ, ಅದರ ಜೊತೆಗೆ ಮತ್ತೆ ಯಾವ ರೀತಿಯಾದಂಥ ಜಂಪಿಂಗ್ ನಂಬರ್ಸ್ ಬರ್ತವೆ, ಯಾವ ರೀತಿಯಾದಂಥ ಗುಣೋತ್ತರ ಶ್ರೇಣಿಗಳು ಬರ್ತವೆ, ಶ್ರೇಣಿಗಳು ಬರ್ತವೆ, ಮತ್ತು ಏನೇನು ಪರಿಕಲ್ಪನೆಗಳನ್ನು ಬರ್ತವೆ ಅನ್ನೋದನ್ನು ಒಂದೊಂದು ಪ್ರತಿ ಸ್ಟೆಪ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟಿಗೆ ನೆನಪಿಟ್ಕೊಳ್ಳಿ, ನಾವು ಸಂಖ್ಯೆಗಳನ್ನು ಪ್ರಾರಂಭಿಸಿಬಿಡೋಣ. ಎಷ್ಟು ಸಂಖ್ಯೆಗಳಾದವು ಅನ್ನೋದನ್ನು ಒನ್ ಬೈ ಒನ್ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ರೈಟ್, ಈಗ ತಾನೇ ಹೇಳಿದ ನಾನು ನಿಮಗೆ ಏನಂತ, ಸ್ವಾಭಾವಿಕ ಸಂಖ್ಯೆಗಳನ್ನು ಈ ರೀತಿಯಾಗಿ ಗುರುತಿಸ್ತೀವಿ. ಹಾಗೆ ಇದನ್ನು ಡಬ್ಲ್ಯೂ ಸಂಖ್ಯೆಯಿಂದ ಗುರುತು 0 1. ಇಲ್ಲಿ ಸದಸ್ಯ ಮತ್ತೊಬ್ಬ ಬರ್ತಾನೆ, ಈತನ ಹೆಸರು ಬಂದುಬಿಟ್ಟು ಸೊ ಹೀಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಹೀಗೆ ಈಗ ಅಬ್ಸರ್ವ್ ಮಾಡ್ತಾ ಹೋಗ್ರಿ, ಇವನ್ನೆಲ್ಲ ಯಾಕೆ ಬೇಕು ನಮಗೆ? ಇವುಗಳಿಂದನೇ ಈಸಿಯಾಗಿ 2-3 ಕ್ವಶನ್ಸು ಅಥವಾ ಬೇರೆ ಬೇರೆ ಕ್ವಶನ್ಸ್ಗಳನ್ನು ಕೇಳುವಂಥ ಚಾನ್ಸಸ್ಸನ್ನು ನಾವು ನೋಡ್ತೀವಿ. ಹಾಗೆ ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಭಾಗಲಬ್ಧ ಸಂಖ್ಯೆಗಳು. ಇದನ್ನು ನೀವು ಏನಾದರೂ ಹೆಸರು ಕೊಟ್ಕೋಬೋದು ಒಂದು ಸಂಖ್ಯೆ. ಇದು ಯಾವಾಗಲೂ ಪಿ ಬೈ ಕ್ಯೂ ಇರುತ್ತೆ, ಕ್ಯೂ ನಾಟ್ ಈಕ್ವಲ್ ಟು 0 ಇರುತ್ತೆ. ಯಾಕೆ ಹಿಂಗೆ ಬರೋದನ್ನಪ್ಪ ಅಂದರೆ, ಇಲ್ಲಿ ಭಾಗಲಬ್ಧದಲ್ಲಿ ಪ್ರಮುಖವಾಗಿ ಅಂಶ ಮತ್ತು ಛೇದ ಅಂತ ಬರ್ತವೆ. ಅಂಶ ಮತ್ತು ಛೇದದಲ್ಲಿ ಛೇದ ಯಾವಾಗಲೂ 0 ಒಳಗೊಂಡ್ರೆ, 0 ಒಳಗೊಂಡ್ರೆ ಏನಾಗುತ್ತೆ ಅಂದರೆ, ನೀವು 10th ಆಗಿರ್ಬೋದು ಅಥವಾ ಲೋವರ್ ನಾವು ಅನಂತ ಅಂತ ಕರಿತೀವಿ ಹೆಸರು. ಅನಂತನಾಗ, ಅನಂತ ಅನಂತ ಅಂದರೆ ಏನು? ಕೊನೆ ಇಲ್ಲದ, ಸಾವು ಇಲ್ಲದ, ಅಂದರೆ ಮುಟ್ಟಕ್ಕಾಗದೇ ಇರುವಂಥದ್ದು. ಆ ರೀತಿ ಬೆಲೆಗಳನ್ನು ನಾವು ತಗೊಳ್ತಾ ಹೋಗ್ತಾ ಇದ್ದೀವಿ. ರೈಟ್, ಸಾಮಾನ್ಯವಾಗಿರುವಂಥ ಗಣಿತ ಇದು, ನಿತ್ಯ ನೋಡ್ತಾ ಹೋಗ್ತಾ ಇರುವಂಥ ಗಣಿತವನ್ನು. ರೈಟ್, ಭಾಗಲಬ್ಧ ಅಭಾಗ ಇವುಗಳನ್ನು ಅಂಶ ಮತ್ತು ಛೇದದಲ್ಲಿ ವ್ಯಕ್ತಪಡಿಸೋಕ್ಕಾಗೋದು. ಹಾಗಾಗಿ ಸಹಜವಾಗಿ ತಿಳಿದುಕೊಳ್ಳುವಂಥದ್ದು, ಏನು ಕೊಡ್ತೀವಿ, ಏನಾದರೂ ಹೆಸರು ಕೊಡಿ, ಅದಕ್ಕೆ ಪಿ ನಾವು ಇದಕ್ಕೆ ಕ್ಯೂ ಅಂತ ಕೊಡ್ತೀವಿ, ಇದಕ್ಕೆ ಕ್ಯೂ ಡ್ಯಾಶ್ ಅಂತ ಕೊಡ್ತೀವಿ. ಸೊ ಹಂಗಾಗಿ ಇದಕ್ಕೆ ಕ್ಯೂ ಡ್ಯಾಶ್ ಅಂತ ಕೊಡ್ತೀನಿ. ಇದು ಹೀಗಿರುತ್ತೆ. ಇವುಗಳನ್ನು ಪರಿಪೂರ್ಣವಾಗಿ ವರ್ಗ ಸಂಖ್ಯೆಯಲ್ಲಿ ಬರೆಯೋಕ್ಕಾಗುವುದಿಲ್ಲ ಅಂತ. ರೈಟ್, ಸೊ ಈ ಒಂದು ಅಬ್ಸರ್ವೇಷನ್ ನಿಮ್ಗೆ ಗೊತ್ತಿರಲಿ ಅಂತ. ರೈಟ್, ಸೊ ನೆಕ್ಸ್ಟ್ ಸ್ಕ್ವಯರ್ಸ್, ವರ್ಗ ಸಂಖ್ಯೆಗಳು ಇದು ಬಹಳ ಇಂಪಾರ್ಟೆಂಟ್. ಯಾವಾಗಲೂ ನಿಮಗೆ ಸ್ವಲ್ಪ ಕಷ್ಟ ಅನಿಸಿದ್ರೂ ಪರವಾಗಿಲ್ಲ, ಇದನ್ನು ಆದಷ್ಟು ನೀವು ಪರ್ಫೆಕ್ಟ್ ಆಗಿಬಿಟ್ರೆ ಭಾಳ ಇಂಪಾರ್ಟೆಂಟ್. 1 ಏನು? 1. 2 4. 3 9. 4 16. 5 25. 6 36. ಹೀಗೆ ಬರ್ತವೆ. ಎಲ್ಲಿ ಮಟ್ಟ ಬರಬೇಕು? ಮಿನಿಮಮ್ ಒಂದು 25-30 ಮಟ್ಟ ಆದರೂ ಬರುವಂಥದ್ದು ಆಗಬೇಕು. 1 2 4 3 9 4 16 35 6 36 49 84 90 100 11 121 144 13 169 14 ಏನು ಕೊಡ್ತೀರಿ? 196 15 225 16 256 17 289 18 324 19 361 ಸೊ 20 400 21 441 20
ಎರಡರದ್ದು ನಾವು 21ರದ್ದು ಏನು ಕೊಡ್ತೀವಿ, 441 ಕೊಟ್ಟರೆ 22 484 ಕೊಡ್ತೀವಿ, 529 ಕೊಡ್ತೀವಿ, 576 ಕೊಡ್ತೀವಿ, 625 ಹೀಗೆ 25 ಮಿನಿಮಮ್ ಆದರೂ ನಿಮಗೆ ವರ್ಗಗಳು ಗೊತ್ತಿರಬೇಕು. ಸರಿ, ಹೀಗೆ ಏಳದ್ದು ವರ್ಗಮೂಲ ಚಿಹ್ನೆ ಆದರೂ ಗೊತ್ತಿರಬೇಕು. ವರ್ಗಮೂಲ ಸಂಖ್ಯೆಗಳು ಇವು ಸಾಮಾನ್ಯವಾಗಿ ಕಲಿಯುವಂಥದ್ದು, ಅದಕ್ಕೆ ಗಣಿತ ಸುಳ್ಳದ ಬಾಳೆ ಅನ್ನೋದು ನಾವು ನೋಡ್ತಾ ಇರ್ತೀವಿ, ಅವುಗಳನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಇದನ್ನು ಹೀಗೆ ಬರೀತೀವಿ, ಇದು ಇಲ್ಲಿ ಬರೆದ್ರೆ ಈ ಥರ ಸಂಖ್ಯೆಗಳು ಬಂದರೆ ಅವುಗಳನ್ನು ಅಭಾಗಲಬ್ಧ, ಇದರ ಬೆಲೆ ಗೊತ್ತಿದೆ. ವರ್ಗಮೂಲ ಒಂದರದ್ದು, ವರ್ಗಮೂಲ ಒಂದರ ಬೆಲೆ ಒಂದು. ಸೊ ವರ್ಗಮೂಲ 4 ಇದರ ಅಪೋಸಿಟ್ 2, ವರ್ಗಮೂಲ 9 ಏನು ಕೊಡ್ತೀರಿ 3, ವರ್ಗಮೂಲ 16 ಏನು ಕೊಡ್ತೀರಿ ಇಷ್ಟು 4, ವರ್ಗಮೂಲ 25 ಏನು 5, ಸೊ ವರ್ಗಮೂಲ 36 ಹೀಗೆ ಸಂಖ್ಯೆಗಳನ್ನು ನಾವು ಕೊಟ್ಕೋತೀವಿ. ಇವೆಲ್ಲ ನಾವು ಸ್ಪರ್ಧಾ ಜಗತ್ತಿನಲ್ಲಿ ಅಥವಾ ಸ್ಪರ್ಧೆಯಲ್ಲಿ ಅಥವಾ ನಾವು ಯಾವುದಾದ್ರು ಕಾಂಪಿಟೇಟಿವ್ ವರ್ಡ್ಸ್ನಲ್ಲಿ ಬರಿತಾ ಹೋಗ್ತೀವಿ. ನೀವು ಸಾಮಾನ್ಯವಾಗಿ ನೀವು ಪೊಲೀಸದ್ದು ಭಾಳ ಅತಿ ಹೆಚ್ಚು, ಅಥವಾ ನೀವು VC ಎಕ್ಸಾಮ್ ಆಗಿರ್ಬೋದು, ಅಥವಾ ಯಾವುದು CET ಆಗಿರ್ಬೋದು, ಅಥವಾ ಪ್ರತಿಯೊಂದು ಎಕ್ಸಾಮ್ಸ್ಗಳನ್ನು ಸಾಮಾನ್ಯವಾಗಿ ಕೇಳುವಂಥ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವಂಥ ಕ್ವಶನ್ಗಳಂತ ಹೇಳ್ಬೋದು. ಹಾಗೆ ನೆಕ್ಸ್ಟು ನಾವು ಘನ ಸಂಖ್ಯೆ, ಘನ ಅಂದರೆ ಕ್ಯೂಬ್ಸ್, ರೈಟ್? ಸೊ ಇವುಗಳನ್ನು ಏನು ಕೊಡ್ತೀರಿ, 1 ಕ್ಯೂಬ್ 1, 2 ಕ್ಯೂಬ್ 8, 3 ಕ್ಯೂಬ್ 27, 4 ಕ್ಯೂಬ್ 64, 5 ಕ್ಯೂಬ್ 125, 6 ಕ್ಯೂಬ್ 216, 7 ಕ್ಯೂಬ್ 343, 8 ಕ್ಯೂಬ್ 512. ಮಿನಿಮಮ್ ಅಂದರೆ 20 ಮಟ ಬರಬೇಕು, ಮಿನಿಮಮ್ ಅಂದ್ರೂ ನಮಗೆ ಇವಷ್ಟೇ ಭಾಳ ಈಸಿ ಇರುವಂಥವು. ಹಾಗೆ ಘನಮೂಲ ಇಲ್ಲಿ ಭಾಳ ನೆನಪಿಟ್ಕೋಬೇಕಾದದ್ದು, ಇಲ್ಲಿ ಎರಡು ಬಂದಿರುತ್ತೆ ಕಿವಿ ಒಳಗೆ, ರೈಟ್? ಕರ್ಣಿ ಅಕರ್ಣೀಕರಣ ಅಂತ ಕರೀತಾರೆ, ಕರ್ಣಿಗಳು ಅಂತ ಬರುತ್ತೆ. ಸೊ ಕರ್ಣಿಗಳು ಮತ್ತು ಅಕರ್ಣಿ ಮೊದಲನೇ ಇರ್ತಿತ್ತು, ಅಷ್ಟು ಈಗಿನ ಮಂದಿಗೆ ಪರಿಚಯ ಇರಲಾರಕ್ಕಿಲ್ಲ, ಅದು ನೆನಪಿಟ್ಟು. ಕರ್ಣಿ ಅಕರ್ಣೀಕರಣ, ಕಿವಿಯೊಳಗಿರೋಂಥ ಕಿವಿ ಒಳಗಡೆ ಮೇಲ್ಗಡೆ ಹಿಂಗೆ ನೀವು ಪಿನ್ ಹಾಕಿರ್ತ ಆ ರೀತಿ ಅಕರ್ಣೀಕರಣ ಅಂತ ಬರುತ್ತೆ. ಸೊ ಹಾಗಾಗಿ ಅದರ ಒಂದು ಬೆಲೆಯನ್ನು ನಿಮ್ಮ ಮುಂದೆ ತರೆದುಕೊಡ್ತಾ ಇದ್ದೀನಿ, 1. ಸೊ ಹಾಗಾದರೆ 1. ನೆಕ್ಸ್ಟು ರೂಟ್ 8 ಕ್ಯೂಬ್ ಏನು ಕೊಡ್ತೀರಿ, 2. ಸೊ ಹಾಗೆ 27 ಕ್ಯೂಬ್, ಸೊ ಇಲ್ಲೇ ಏನು ಕೊಡ್ತೀರಿ 3, ಇಲ್ಲೇ 64, ಇಲ್ಲಿ ಕಿವಿಗಳು 3 ಬರೀಬೇಕು, ಇಲ್ಲಾಂದರೆ 2 ಆಗಿಬಿಡುತ್ತೆ, ಬರಲ್ಲ ಆನ್ಸರು. ಸೊ ಹಾಗೆ ಹೀಗೆ ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗ್ತಾ ಇದೆ, ರೈಟ್? ಇನ್ನೂ ಬಾಳಿದ್ದಾವೆ ನಮಗೆ ಗೊತ್ತಿರುವಂಥದ್ದು. ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು, ರೈಟ್? ಪ್ರಾಕ್ಟಿಕಲ್ ಓರಿಯೆಂಟೆಡ್, ನಿಮಗೆ ಅದನ್ನು ನೋಡ್ತಾ ಕಲ್ಕೊತ ಹೋಗುವಂಥದ್ದು ಆಗಬೇಕು ಅನ್ನೋದು. ಪ್ರತಿಯೊಂದು ಪರೀಕ್ಷೆಗಳಲ್ಲಿ ನಾವು ಕುಲಂಕುಷವಾಗಿ ಗಮನಿಸಿ ಯಾವ ಮಹತ್ವದ್ದಿದೆ ಅನ್ನೋದನ್ನು ನಿಮ್ಮ ಜೊತೆಗೆ ಚರ್ಚೆಗೆ ಇಳಿಯಿತು ಅಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಸರಿ, ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ನೋಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಅವಿಭಾಜ್ಯ ಸಂಖ್ಯೆಗಳು ನೀವು ಸುಮ್ಮನೆ ಬೋರ್ಡ್ ಮೇಲೆ ಹಾಕ್ಕೊಳ್ಳಿ, ಮನೆಯೊಳಗೆ ರೂಮ್ನೊಳಗೆ ಈ ರೀತಿ ಸಂಖ್ಯೆಗಳನ್ನು ದಿನನಿತ್ಯ ನಿಮ್ಮ ಮನೆಯೊಳಗಿರುವಂಥ ಮಕ್ಕಳು ಅಥವಾ ಕಲಿಯುವಂಥ ವ್ಯಕ್ತಿಗಳು ಅವ್ರು ಕೇಳ್ತಾ ಹೋಗ್ರಿ, ಈಸ್ ಆಗಿಬಿಡುತ್ತೆ ಅಂತ. ಸರಿ, ಹೀಗೆ ನೋಡ್ತಾ ಹೋದರೆ, ಸೊ 2, 3, 5, 7 11, 13, 17, 19 ಯಾಕೆ ಹಿಂಗೆ ಬರೀತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿರಲಿ. ಯಾವುದೇ ಸಂಖ್ಯೆಯಿಂದ ಭಾಗ ಹೋಗಬಾರ್ದು, 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದ್ದರೆ, 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದ್ದರೆ ಮಾತ್ರ ನಾವು ಇದನ್ನು ಕಳೀಬೋದು, ಅಂದರೆ ಕೊಡುವಂಥದ್ದು ಸಂಖ್ಯೆಗಳನ್ನು ಅವಿಭಾಜ್ಯ, ಇಲ್ಲ ಅಂದರೆ ಸಂಯುಕ್ತ ಸಂಖ್ಯೆಗಳಾಗ್ಬಿಡ್ತು. ಇವು ಸಂಖ್ಯೆಗಳೊಂದಿಗೆ ಆಟ ಇವೆಲ್ಲ, ಸೊ ಹಂಗಾಗಿ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಸಮಸಂಖ್ಯೆಗಳು ಹಾಗಾಗಿ ಏನು ಬರ್ತಾವೆ, 2, 4, 6, 8, 10, 12, 14, so on. ಯಾಕೆ ಹಿಂಗೆ ಬರಿತಾ ಇದ್ದೀವಿ, ನಿಮಗೆ ಡಿವಿಜಿಬಿಲಿಟಿ ಅಂತ ಬರ್ತಾವೆ, ಎರಡರಿಂದ ಭಾಗ ಹೋಗುವಂಥ ಸಂಖ್ಯೆಗಳು ಈಸಿಯಾಗಿ ಸಿಕ್ಕಿಬಿಡ್ತಾವೆ.
ಮೂರರಿಂದ ಬಾಗಿ ಹೋಗುವಂಥ ಸಂಖ್ಯೆಗಳು ನಾಲ್ಕರಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ನಾವು ಡಿವಿಜಿಬಿಲಿಟಿ ಅಂತ ಭಾಗಿಸುವಂಥದ್ದು ಕೊನೆ ಹಂತದಲ್ಲಿ ಡಿಜಿಟ್ ಮೂಲಕ ನಾವು ಕಲಿತು ಬಿಡ್ಬೋದು. ಇಷ್ಟು ಅದನ್ನು ನೋಡಿದ ತಕ್ಷಣ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ನಲ್ಲಿ ನಾವು ಉತ್ತರವನ್ನು ಹುಡುಕುವಂಥ ಕೆಲಸವನ್ನು ನಾವು ಮಾಡ್ಬೋದು. ಟೇಬಲ್ನಲ್ಲಿ ಟ್ರಯಾಂಗಲ್ ಒಂದು ತ್ರಿಭುಜ ವೃತ್ತಾಕಾರದಲ್ಲಿ ಕೊಟ್ಟಿರ್ತಾನೆ, ಅಥವಾ ಒಂದು ವೃತ್ತ ಚಕ್ರದಲ್ಲಿ ಸಂಖ್ಯೆಗಳನ್ನು ಕೊಟ್ಟಿರ್ತಾನೆ, ಅಥವಾ ಬೇರೆ ಬೇರೆ ರೂಪದಲ್ಲಿ ಸಂಖ್ಯೆಗಳನ್ನು ಕೊಟ್ಟಿರ್ತಾನೆ. ನಿಮಗೆ ಕಂಡುಹಿಡಿಯುವಂಥದ್ದು ಆಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಸಮಸಂಖ್ಯೆ ಆಯಿತು, ಬೆಸ ಸಂಖ್ಯೆ. ಒಂದು, ಮೂರು, ಐದು, ಏಳು, ಒಂಬತ್ತು, ಹನ್ನೊಂದು, ಹದಿಮೂರು, ಹದಿನೈದು, ಹದಿನೇಳು, ಈ ಥರ ಬರುವಂಥದ್ದು ನಿಮಗೆ. ಸೊ ಇಷ್ಟು ನಾನು ಇನ್ನೂ ಭಾಳ ಇದಾವೆ ನಂಬರ್, ಭಾಳ ನಾವು ಕೊಡುವಂಥ ನಾವು ಕಾಂಪ್ಲೆಕ್ಸ್ ನಂಬರ್ ಅಂತ ಕೊಡ್ತೀವಿ. ಇನ್ನೂ ಹಲವಾರು ಸಂಖ್ಯೆಗಳನ್ನು ಸೀರೀಸಸ್ಸನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತಾ ಇದ್ದೀವಿ. ಇವುಗಳ ಜ್ಞಾನವನ್ನು ನೀವು ಇಟ್ಕೊಂಡು ಕೇಳಿ ಅವುಗಳನ್ನು ಸುಮ್ಮನೆ ಕಣ್ಣು ಮುಂದೆ ಈ ವಿಡಿಯೋ ಒಮ್ಮೆ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದನ್ನು ಅರ್ಥ ಮಾಡ್ಕೊಂಡು ಕೇಳಿಸ್ಕೊತಾ ಇದ್ಬಿಟ್ರೆ ನೀವು ಎನಿ ಕಂಡೀಷನ್ ಯಾ ಸಾಮಾನ್ಯ ಪೊಲೀಸ್ ಆಗಿರ್ಬೋದು ಅಥವಾ ಬೇರೆ 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 ವಿಭಿನ್ನವಾದಂಥ ಒಂದು ಸ್ಪರ್ಧಾ ಪರೀಕ್ಷೆಗಳನ್ನು ನೀವು ಕುಲಂಕುಷವಾಗಿ ಎದುರಿಸಿ ಹೊರಗಡೆ ಬರ್ಬೋದು ಅನ್ನೋದನ್ನು ನಾನು ಒಂದು ಆಶ್ವಾಸನೆ ಕೊಡ್ತಾ, ಇದೇ ರೀತಿ ಒಂದು ಪ್ರಶ್ನೆ ಒಂದು ಕ್ವಶನ್ಸ್ಗಳನ್ನು ಇನ್ನೂ ಥೇರಿಯನ್ನು ಮುಂದುವರಿಸಿಕೊಂಡು ನಂತರ ಕ್ವಶನ್ ಪೇಪರನ್ನು ನಾನು ಬಿಡಿಸೋಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಇದನ್ನು ಒಂದು ವೀಕ್ಷಣೆಯನ್ನು ಮಾಡಿ ನಿಮ್ಮ ಒಂದು ಸಪೋರ್ಟನ್ನು ಕೊಡಬೇಕು. ಏನಾದರೂ ಇತ್ತಪ್ಪ ಅಂದರೆ ಇಲ್ಲಿ ನಂಬರ್ ಇದೆ, ನನ್ನ ವಾಟ್ಸಪ್ ನಂಬರ್ ಇದೆ, ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮ ಸಪೋರ್ಟನ್ನು ಕೊಡ್ತಾ ಹೋಗ್ರಿ. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಕಂಟಿನ್ಯೂ ದಿ ನೆಕ್ಸ್ಟ್ ಥೇರಿ. ಬಾಯ್.